ಎಲ್ಲ ವರ್ಗದ ಜನರನ್ನ ಬದುಕಿದಾಗೆ ಸಾಯಿಸ್ತಾ ಇದ್ದಾರೆ. ದಿ ಎಂಪ್ಲಾಯ್ಮೆಂಟ್ ರೇಟ್ ಹಿಂದೆ 12.2 ಕೋಟಿ ಜನ ಅಂದ್ರೆ ಕೆಲಸನ ಕಳ್ಕೊಂಡು 1 ಕೋಟಿ ಭಾರತೀಯರು. ಸ್ಯಾಲರಿ ವರ್ಕರ್ಸ್ ಎಂಟರ್ಪ್ರೈಸ್ ಕಳ್ಕೊಂಡಿದ್ರು. ದಾಖಲೆ ಅಫಿಷಿಯಲ್ ದಾಖಲೆ ಬಂದಿದೆ. ಜನ ವಿರೋಧಿ ನೀತಿ ಇವತ್ತು ತೆಗೆದುಕೊಂಡಿದ್ದಾರೆ. ಸ್ಟೇಟ್ ರೆವಿನ್ಯೂ ಕೂಡ ಸುಮಾರು 14.46% ಅಂದ್ರೆ 1.56 ಲಕ್ಷ ಕ್ರೋರ್ ಬಾರಿಂಗ್ ಕೂಡ ಜಾಸ್ತಿ ಆಗಿದೆ ಈ ಲಾಕ್ಡೌನ್ ಗಳಿಂದ. ಈ ಅನ್ಪ್ಲಾನ್ಡ್ ಲಾಕ್ಡೌನ್ ಇಂದ 78,000 ಕೋಟಿ ರೂಪಾಯಿನ ಎಕ್ಸ್ಟ್ರಾ ಸಾಲ ತೆಗೆದುಕೊಂಡಿದ್ದಾರೆ ಅಂತೇಳಿ ಸಿಎಜಿ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಯೂನಿವರ್ಸಿಟಿ ಅವರು 7 out of 10 workers, 72% ಇನ್ ಕರ್ನಾಟಕ ರಿಪೋರ್ಟೆಡ್ ಹ್ಯಾವಿಂಗ್ ಲಾಸ್ಟ್ ಇಯರ್ ಅನ್ಎಂಪ್ಲಾಯ್ಮೆಂಟ್ ಡ್ಯೂರಿಂಗ್ COVID-19 ಅಂತ ಹೇಳಿ ಅವರೊಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಎಫ್ ಕೆಸಿಸಿ ಅವರು 75,000 ಕೋವಿಡ್ ನಿಂದ ಲಾಸ್ ಆಗಿದೆ ಅಂತೇಳಿ ಅವರೊಂದು 50% ವರ್ಕ್ ಫೋರ್ಸ್ ಕಳ್ಕೊಂಡಿದ್ದಾರೆ ಅಂತೇಳಿ ಅವರೊಂದು ರಿಪೋರ್ಟ್ ಅನ್ನ ಫೆಡರೇಷನ್ ಚೇಂಬರ್ ಆಫ್ ಕಾಮರ್ಸ್ ಅವರು ಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತರು ಸಿಟಿ ರವಿ ಅವರು ಏನ್ ಹೇಳಿದ್ರು ಅಂದ್ರೆ ಮಿನಿಸ್ಟರ್ ರಾಜೀನಾಮೆ ಕೊಡೋಕ್ಕಿಂತ ಮುಂಚಿತ್ತು 30 ಲಕ್ಷ ಬರೀ ಟೂರಿಸಂ ಸೆಕ್ಟರ್ ಅಲ್ಲೇ ಕೆಲಸ ಕಳ್ಕೊಂಡಿದ್ದಾರೆ ಅಂತೇಳಿ ಅಫಿಷಿಯಲ್ ಆಗಿದೆ. ನಿನ್ನೆ ಪೇಪರ್ ಬೆಳೆಯಿದ್ದಾರಲ್ಲ ಒಂದ್ ಪೇಪರ್ ನೋಡಿರ್ಬೋದು. ನಮ್ಮ ಹೆಲ್ತ್ ಸೆಕ್ರೆಟರಿ ಅವರು ಎಲೆಕ್ಷನ್ಗೆ ಅಫಿಡವಿಟ್ ಫೈಲ್ ಮಾಡ್ತಾರೆ ಕೋರ್ಟ್ಗೆ. ಎಲೆಕ್ಷನ್ ಕಮಿಷನ್ಗೆ ನೋ ನೀಡ್ ಟು ವರಿ. ಹೆಲ್ತ್ ಕೇರ್ ಸೆಕ್ರೆಟರಿ ಟೋಲ್ಡ್ ದಿ ಎಲೆಕ್ಷನ್ ಕಮಿಷನ್ ಏನ್ ಸಮಸ್ಯೆ ಇದೆ ನೀವು ಎಲೆಕ್ಷನ್ ಮಾಡಬಹುದು ಅಂತ ಕೊಡ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ 6 ಜನ ಮಂತ್ರಿಗಳು ಗಲಾಟೆ ಮಾಡ್ತಾರೆ. ಅದು ಪೇಪರ್ ಬರಲಿ, ನೀವು ಕೊಟ್ಟಂತ ನನಗೆ ಮಾಹಿತಿ. ನೀವು ಈ ರಿಸ್ಟ್ರಿಕ್ಷನ್ ಮಾಡಿದ್ರು ಸರಿ ಇಲ್ಲ, ಜನರಿಗೆ ತೊಂದರೆ ಆಗ್ತಾ ಇದೆ, ನಮ್ಮಲ್ಲೆಲ್ಲ ಕೋವಿಡ್ ಇಲ್ಲ, ನೀವೆಲ್ಲಿದ್ದೀವೋ ಅಲ್ಲಿ ಮಾಡಿ ಅಂತೇಳಿ 6 ಜನ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಏನು, ನಾನು ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಿದ್ದೇನೆ, ಇದನ್ನು ಮಾಡ್ತಿರೋ ಅದು ಸರಿ ಇಲ್ಲ. ನಾವೆಲ್ಲ ನಮ್ಮ ಪ್ರಾಣ ನಾವು ರಾಜಕಾರಣ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ, ನಮ್ಮ ರಾಜಕಾರಣಕ್ಕೋಸ್ಕರ ಜನರು ಯಾಕೆ ಪ್ರಾಣ ಇಡ್ತಾ ಇದ್ವಿ, ಎಲ್ಲರಿಗೂ ಕೇಳಿ ನಿಲ್ಸಕ್ಕಾಗ್ತದೆ. ನಾಳೆ ಕರ್ಫ್ಯೂ ಆದ್ರೂ ಕೂಡ ಇಡೀ ರಾಜ್ಯದ ಜನ ಓಡಾಡ ನಿಲ್ಸ್ಬಿಡಕ್ಕಾಗ್ತದ? ಎಲ್ಲ ಬಿಸ್ನೆಸ್ ವ್ಯವಹಾರ ಸಲ್ಲ ಹೊರ ಜನತೆಯ ಪ್ರಾಣನ ಹಿಡಿತಾ ಇದ್ವಿ. ಈ ಕೆಲಸ ಮಾಡಬೇಡಿ, ವಾಪಸ್ ಸೇರ್ಕೊಳ್ಳಿ ಅಂತೇಳಿ ನಾನು ಒತ್ತಾಯ ಕೂಡ ನಾನು ಮಾಡಿದ್ದೇನೆ. ಅವರು ಜಿಲ್ಲಾಧಿಕಾರಿಗಳಿಗೆ ಕಾಗದ ಬರ್ತಿದ್ದಾರೆ. ಅವ್ರು ಕೇಳಿ ನನಗೆ ಒಂದು ಕಾಗದ ಕಳಿಸ್ಕೊಟ್ಟಿದ್ದಾರೆ, ಇನ್ನು ನನಗೆ ಸಿಕ್ಕಿಲ್ಲ. ಕೇಳಿದೆ ಏನು ಅಂತ, ನಾನೇನು ಅವ್ರಿಗೆ ಪರ್ಮಿಷನ್ ಕೇಳಿದ್ರು. ಪೊಲೀಸ್ ಅವ್ರಿಗೆ ತಿಳಿಸಿದ್ದೆ ಅಷ್ಟೇ, ಇಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ. ಅವರೇನು 4,000-5,000 ಜನ ಬಂದ್ಬಿಡ್ತಾರೆ, ನೀವು ಮಾಡಕ್ ಬರಲ್ಲ, ನಾವು ಅವಕಾಶ ಕೊಡುವುದಿಲ್ಲ ಅಂತೇಳಿ ಪತ್ರ ಇಬ್ಬರು ನಡೀತೀವಿ. ಜನ ಏನ್ ಮಾಡ್ತಾರೋ ನೋಡೋಣ. ಸಿದ್ದರಾಮಯ್ಯ ಅವರು ಮೈಸೂರು ಏನ್ ಹೇಳ್ಬೇಕು ಹೇಳಿದ್ದಾರೆ,
ಬೇರೆ ಬೇರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ. ಬಸ್ ಅಲ್ಲಿ ನಿಂತ್ಕೊಳ್ಳೋದ, ಊನರ್ ಹಾಕೋದ, ಕೈ ಅಳಾಡಿಸೋದ, ನಾವೆಲ್ಲ ಮಾತಾಡ್ಸಬೇಕಾಗ. ನಾಳೆ ಎಲ್ಲ ಶಾಸಕರು ಕೂಡ ಕನಗುತ್ತದೆ, ಸಭೆ ಇದೆ. ನಮ್ ಡ್ಯೂಟಿ ನಾವು ಮಾಡ್ತೇವೆ. ಇಂಥ ದ್ವೇಷದ ರಾಜಕಾರಣ ರಾಜ್ಯದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ದ್ವೇಷದ ರಾಜಕಾರಣ ನಾವು ಯಾವತ್ತೂ ನೋಡಿದ್ದೀವಿ.